गुड मॉर्निंग फ्रेंड्स, गुड मॉर्निंग फ्रेंड्स एंड जेंटलमैन, सी हियर अगेन वन मोर सेक्शनल ड्राइंग विल बी ड्रॉन. दिस इज बी ब्लॉक, दिस इज बी ब्लॉक, दिस इज पिक्टोरियल व्यू, दिस इज शो पिक्टोरियल व्यू एंड दिस इज द पिक्चर ऑफ बी ब्लॉक. We have drawn the following list of elevations, top view, next right sectional end view. ಮತ್ತೆ ನೋಡಪ್ಪ ಇದೆಲ್ಲ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಬೇಸಿಕ್ ಕನ್ಸ್ಟ್ರಕ್ಷನ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ. 30 ಡಿಗ್ರಿ ಲೈನ್ಸ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರೋದು. ಮತ್ತೆ ಹಿಯರ್ 30 ಡಿಗ್ರಿ ಲೈನ್ಸ್ ಓಕೆ, ಇದೆಲ್ಲ 90 ಡಿಗ್ರಿ ಲೈನ್ಸ್. ಯಾವ ತರ ಮಾಡಿದ್ಯಪ್ಪ ಅಂತಂದ್ರೆ ಇಲ್ಲಿಂದ 180 ಇದೆ, ಇಲ್ಲಿಂದ 100 ಇದೆ, ಇಲ್ಲಿಂದ 90 ಡಿಗ್ರಿ ಲೈನ್ ಅಲ್ಲಿ 30 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿಂದ 40 ಕೀಪ್ 40 ಬಿಡೋದು, ಇಲ್ಲಿಂದ 40 40. ಆಮೇಲೆ ಈ ಪಾಯಿಂಟ್ ಇಂದ 90 ಡಿಗ್ರಿ ಲೈನ್ ಅಲ್ಲಿ 80, ಇಲ್ಲೂ ಸಹ 80. ಆಮೇಲೆ ಈ 180 ನ ಸೆಂಟರ್ ಪಾಯಿಂಟ್ ಎಷ್ಟಪ್ಪ ಅಂತಂದ್ರೆ 90 ನ ಮಾರ್ಕ್ ಮಾಡ್ಕೊಂಡ್ವಿ ನಾವು. ಈ ಪಾಯಿಂಟ್ ಇಂದ ಈ ಸೆಂಟರ್ ಪಾಯಿಂಟ್ ವರೆಗೂ 55 ಮಾರ್ಕ್ ಮಾಡೋಣ. ಇದು ಇಂಪಾರ್ಟೆಂಟ್, ಇದು 55 ಮಾರ್ಕ್ ಮಾಡಿದ ನಂತರ ನೋಡಿ ಇಲ್ಲಿ ನಾವು ಬಿ ಬರ್ಬೇಕಲ್ಲ ನಮಗೆ. ನೋಡಿ ಇಲ್ಲಿಂದ ಇಲ್ಲಿಗೆ 15 ಅಂತ ಕೊಟ್ಟಿದ್ದೀನಿ. ಈ ಸೆಂಟರ್ ಪಾಯಿಂಟ್ ಇಂದ 7 ವರೆ, ಇಲ್ಲಿಂದ 7 ವರೆ ಹೈಟ್ ಎಷ್ಟಿದೆಪ್ಪ ಅಂತಂದ್ರೆ 15 ಇದೆ, ಸರಿನಾ? ಆಮೇಲೆ ನೋಡಿ ಇಲ್ಲಿಂದ ನೀವು ಹೈಟ್ ಅನ್ನ 80 ತಗೊಂಡಿರ್ತೀರ, ಇಲ್ಲಿಂದ 80, ಇಲ್ಲಿಂದ 80. ಆಮೇಲೆ ಏನ್ 30 ಡಿಗ್ರಿ ಲೈನ್ ಅಲ್ಲಿ 15, ಮತ್ತೆ ಈ ಲೈನ್ ಅಲ್ಲಿ 15, ಇದು 30 ಡಿಗ್ರಿ ಲೈನ್ 100, 30 ಡಿಗ್ರಿ ಲೈನ್ 100. ಆಮೇಲೆ ಈ ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿಂದ ನೀವು 15 ಹೈಟ್ ತಗೊಂಡಿರ್ತೀರಲ್ಲ, ಈ ಪಾಯಿಂಟ್ ಇದನ್ನ ಸೇರಿಸಿ, ಈ ಪಾಯಿಂಟ್ ಇದನ್ನ ಸೇರಿಸಿ. ಆಮೇಲೆ ಈ ಮೂಲೆ ಎಡ್ಜ್ ಸಿಗುತ್ತಲ್ಲ, ಇದನ್ನ 30 ಡಿಗ್ರಿ ಲೈನ್ ಹಾಕಿ, ಇಲ್ಲೂ ಸಹ ಎಡ್ಜನ್ನ 30 ಡಿಗ್ರಿ ಲೈನ್ ಹಾಕಿ. ಆಮೇಲೆ ಇದಕ್ಕೆ ಸಮಾನಾಂತರವಾದ ಲೈನ್, ಇದಕ್ಕೆ ಸಮಾನಾಂತರವಾದ ಲೈನ್, ಇದಕ್ಕೆ ಈ ತರ ಸಮಾನಾಂತರವಾದ ಲೈನ್ ಅನ್ನ ಮಾಡ್ಬೋದು. ಇದು ಹೆಂಗಿದೆ ಸಿಗರ್, ಇದನ್ನ ಇದೇ ತರ ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡ್ತೀನಿ. ಇದು ಎಷ್ಟು ಇರ್ಬೇಕಪ್ಪ ಅಂತಂದ್ರೆ ಇಲ್ಲಿ 100 100 100 100 100, ಸರಿನಾ? ಬೇಸಿಕ್ ಕನ್ಸ್ಟ್ರಕ್ಷನ್ಸ್ ಇದೇ ಇಂಪಾರ್ಟೆಂಟ್ ಬೇಕಾಗಿತ್ತು ನಮಗೆ. ನೋಡಿ ಇಲ್ಲಿಂದ 55 ತಗೊಂಡಿದ್ವಿ, 55 7 ವರೆ 7 ವರೆ, ನೆಕ್ಸ್ಟ್ ಹೈಟ್ 15 15, ಈ ಪಾಯಿಂಟ್ ಇದಕ್ಕೆ ಸೇರಿಸೋದು, ಈ ಪಾಯಿಂಟ್ ಇದಕ್ಕೆ ಸೇರಿಸೋದು. ಇದು ಬೇಸಿಕ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಬ್ಲಾಕ್ ಇದೆ, ಇಲಿಪ್ಸ್ ಮತ್ತೆ ಸರ್ಕಲ್ ಯಾವುದು ಬಂದಿಲ್ಲ, ಸರಿನಪ್ಪ? ಇದನ್ನ ಈಗ ಎಲಿವೇಷನ್ಸ್ ಫುಲ್ ಸೆಕ್ಷನ್ಸ್ ಅಂತ ಹೇಳ್ತಾ ಇದ್ವಿ. ನೋಡಿ ಫುಲ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ಇಲ್ಲಿ ಕಟ್ ಮಾಡ್ತಾರೋ, ವಿ ಆರ್ ಟೇಕಿಂಗ್ ದ ಕಟಿಂಗ್ ಪಾಯಿಂಟ್ಸ್ ಹಿಯರ್, ಜಸ್ಟ್ ಲೈಕ್ ಹಿಯರ್, ಸಿ ಓಕೆ. ಇಲ್ಲಿ ನಾವು ಕಟ್ ಮಾಡಿರೋದಪ್ಪ ಈ ವಿ ಶೇಪ್ ಅನ್ನ ಯಾವ ತರ ಕಟ್ ಮಾಡಿದ್ವಿ ಅಂತ ಹೇಳಿದ್ರೆ, ನೋಡಿ ಇದನ್ನ ಕಟಿಂಗ್ ಸೆಕ್ಷನ್ಸ್ ಎಲ್ಲೆಲ್ಲ ಕಟ್ ತಗೊಳ್ತಾ ಇದೆ ಅದನ್ನ ನಾವು ಫುಲ್ ಸೆಕ್ಷನ್ಸ್ ಅಂತ ಹೇಳ್ತಾ ಇದೀವಿ. ನೋಡಿ ಈ ಬೇಸ್, ಈ ಬೇಸ್ ಇದು ಮತ್ತೆ ಇದು ಕಟ್ ಆಗಿದ್ರು, ಈ ಪಾಯಿಂಟ್ ಇರೋದು ಇಲ್ಲಿದೆ, ಈ ಪಾಯಿಂಟ್ ಇಲ್ಲಿದೆ, ಬೇಸ್ ಇಲ್ಲಿದೆಯಲ್ಲ, ವಿ ಶೇಪ್ ಒಂದು ಸ್ಟೋನ್ ಟ್ರಾಕ್ಟರ್ ಇದೆ ಅಂತ ನೋಡಿದ್ರೆ, ಆಮೇಲೆ ಎಲ್ಲ ಕಟಿಂಗ್ ತಗೊಳ್ತಾ ಇದೆ, ಇಲ್ಲೂ ಕಟಿಂಗ್ ತಗೊಂಡಿದೆ, ಈ ಪಾಯಿಂಟ್ ಕಟಿಂಗ್ ತಗೊಂಡಿದೆ, ಇಲ್ಲೂ ಕಟಿಂಗ್ ತಗೊಂಡಿದೆ ಕಟಿಂಗ್, ಸರಿನಾ? ಇದು ಕಟಿಂಗ್. ನೆಕ್ಸ್ಟ್ ಅಗೇನ್ ಇಲ್ಲಿಂದ ತಗೊಂಡಿದೆ, ಮತ್ತೆ ಈ ಪಾಯಿಂಟ್ ಇಂದ ತಗೊಂಡಿದೆ, ಸೇಮ್ ಆಸ್ ಇಟ್ ಇಸ್ ಇದು ಮತ್ತೆ ಇದು. ಇದನ್ನ ನಾನು ಸೆಕ್ಷನಲ್ ಫ್ರಂಟ್ ವ್ಯೂ ಅಂತ ಹೇಳ್ತಾ ಇದ್ದೀನಿ, ಸೆಕ್ಷನಲ್ ಫ್ರಂಟ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ಟಾಪ್ ವ್ಯೂ ಇದೆಲ್ಲ ಆಸ್ ಯೂಶುವಲ್ ಆಗಿದೆ. ನೋಡಿ 180 100, ನೋಡಿ ಇಲ್ಲಿಗೆ 180 ಇದೆ ಮತ್ತೆ 100 ಇದೆ. ನೋಡಿ ಈ ಬ್ಲಾಕ್ ನಾವು ಈ ಲೈನ್ ಇಲ್ಲಿದೆ, ಇನ್ನೇನ್ ಸರ್ಫೇಸ್ ಇದೆ ಮೇಲಿಂದ ನೋಡಿದ್ರೆ ಇಲ್ಲಿ ಈ ಸರ್ಫೇಸ್ ಇಲ್ಲಿ ಕಾಣ್ತಾ, ಸರಿನಪ್ಪ? ಆಮೇಲೆ ಇಲ್ಲಿದೆ ಅಲ್ಲ ಈ ಪೋರ್ಷನ್ಸ್, ಈ ಪೋರ್ಷನ್ಸ್ ಇಲ್ಲಿದೆ. ಆಮೇಲೆ ಈ ಸ್ಲಾಗ್, ಈ ಸ್ಲಾಗ್ ಇಲ್ಲಿ ಕಾಣ್ತಾ ಇದೆ. ಆಮೇಲೆ 15 ಇಲ್ಲಿದೆ, ಆಮೇಲೆ ಈ ಸ್ಲಾಂಟ್ ಇಲ್ಲಿದೆ, ಆಮೇಲೆ ಈ ಬ್ಲಾಕ್ ಇದೆ ಇಲ್ಲಿದೆ, ಆಮೇಲೆ ಇದು ಇಲ್ಲಿದೆ. ನಾನು ಎಲ್ಲದಕ್ಕೂ ಪ್ರೊಜೆಕ್ಷನ್ಸ್ ಲೈನ್ ಹಾಕಿದ್ದೀನಿ. ಈ ಪಾಯಿಂಟ್ ಇಂದ ಈ ಸರ್ಫೇಸ್ ಇದೆ, ಇದ್ರದ್ದು ಇಲ್ಲಿದೆ, ಈ ಸ್ಲಾಂಟ್ ಇದೆಯಲ್ಲ ಈ ಸ್ಲಾಂಟ್ ಇಲ್ಲಿ ಬರುತ್ತೆ, ಇದಕ್ಕೆ 15 ಇಲ್ಲಿ ಬಂದಿದೆ, ಆಮೇಲೆ ಈ ಸ್ಲಾಂಟ್ ಇದೆಯಲ್ಲಪ್ಪ ಇದು, ಈ ಮತ್ತೆ ಈ ಬಾಕ್ಸ್ ಇದೆಯಲ್ಲ ಈ ಎಡ್ಜಸ್, ಆಮೇಲೆ ಈ ಫ್ಲಾಟ್ ಫೇಸ್ ಇದೆಯಲ್ಲ ಈ ಫ್ಲಾಟ್ ಬಂದಿದೆ, ಇದೆಲ್ಲ ಟಾಪ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ನೋಡಿ ಡೈಮೆನ್ಷನ್ ಸಹ ಇಲ್ಲಿ ಬೆಳವಂದಿದೆ 40, ನೋಡಿ ಇದು 40. ನೆಕ್ಸ್ಟ್ 15, ಆಮೇಲೆ ಇಲ್ಲಿ 70, 17 ಅಗೇನ್ 15, ನೆಕ್ಸ್ಟ್ ಅಗೇನ್ 40. ಇದನ್ನ ನಾನು ಪ್ಲಾನ್ ಅಂತ ಹೇಳ್ತಾ ಇದ್ದೀನಿ, ಟಾಪ್ ವ್ಯೂ ಇದು ಸೆಕ್ಷನಲ್ ಫ್ರಂಟ್. ಆಮೇಲೆ
ಸೆಕ್ಷನಲ್ ಎನ್ಟು ಅಂತ ಹೇಳ್ತಾ ಇದ್ದೇವಲ್ಲಪ್ಪ, ಸೆಕ್ಷನಲ್ ಎನ್ಟು ಅಂತಂದ್ರೆ ಕಟ್ಟು ಅಂತಾರೆ ನೋಡಿ. ಇಲ್ಲಿಂದ ಕಟ್ಟಿಂಗ್ ಸೆಕ್ಷನ್ ತಗೊಂಡಿದೆ ನಮಗೆ, ಈ ಪಾಯಿಂಟ್ ಇಂದ ಕಟ್ ತಗೊಂಡಿರೋದು ನೋಡಿ. ಈ ಪಾಯಿಂಟ್ ಯಾವಪ್ಪ ಅಂತಂದ್ರೆ ಇದು ಈ 15 ಇದೆಯಲ್ಲ, ಇಲ್ಲಿಂದ ಕಟ್ ಆಗಿರೋದು ಈ ಪಾಯಿಂಟ್ ಇಲ್ಲಿ ಕಟ್ ಆಗಿದೆ. ಇಲ್ಲಿಂದ ಇದು ಕಟ್ ಆಗಿರೋ ಪೋರ್ಷನ್ಸ್ ನಾವು ಎಂಟು ಅಂತ ಕಟ್ ಮಾಡಿರೋದು ಈ ಪಾಯಿಂಟ್ ಇಂದ ಸರಿ. ಇಲ್ಲೆಲ್ಲ ಕಟ್ಟಿಂಗ್ ತಗೊಳ್ಳಲ್ಲ, ಈ ಎರಡು ಎರಡು ಜನ ನೋಡಿ ಈ ಕಟ್ ಮಾಡಿದ ಮೇಲೆ ಈ ತರ ಅರ್ಧ ತೆಗಿದ್ರೆ ಇದನ್ನ ನಾವು ಈ ತರ ಅರ್ಧ ಕಟ್ ಮಾಡಿದ್ರೆ ಈ ಲೈನ್ ಯಾವ್ದಂತ ಹೇಳಿದ್ರೆ ಇದು ಬರುತ್ತೆ, ಈ ಲೈನ್ ಇದೆಯಲ್ಲಪ್ಪ ಇದು ಬರುತ್ತೆ, ಇದು ಆಸ್ ಯೂಶಲ್ ಕಟ್ ಮಾಡಿದ್ಮೇಲೆ. ಇದನ್ನ ಈ ಕಟ್ಟಿಂಗ್ ಪೋರ್ಷನ್ ಇಂದ ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಹ್ಯಾಚಿಂಗ್ ಹಾಕಿದ್ದೀನಿ. ಆಮೇಲೆ ನಾವು ಈ ಸೈಡ್ ಎಂಟ್ರಿಂದ ನೋಡಿದ್ರೆ ಇದು 30 ಕಾಣುತ್ತೆ, ಆದ್ರೆ ಈ 30 ಇದೆ ಸುಮ್ಮನೆ ಲೈಟ್ ಆಗಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಿದೆ ಅಂತ ಅಷ್ಟೇ. ಇದನ್ನ ಎಲ್ ಕಟ್ ಆಗಿದೆ ಇದನ್ನ ಹ್ಯಾಚಿಂಗ್ ಮಾಡಿದ್ದೀನಿ. ಈ ಲೈನ್ ಇದೆಯಲ್ಲಪ್ಪ ಈ ಲೈನ್ ಇಲ್ಲಿ ಬಂದಿರೋ ಲೈನ್ ಅನ್ನ ನೋಡಿ, ಈ ಲೈನ್ ಅನ್ನ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಇದಕ್ಕೆ ಪ್ರೊಜೆಕ್ಷನ್ ಮಾಡಿದ್ದೀನಿ. ಓಕೆ, ಕಟ್ ಇಲ್ಲಿಂದ ಅಂತಾರೋ ಅದಕ್ಕೆ ನಾನು ಇಲ್ಲಿಂದ ಕ್ಯಾಚಿಂಗ್ ಹಾಕಿದ್ದೀನಿ. ಈ ಲೈನ್ ಈ ತರ ಬಂದಿದೆ, ಆಮೇಲೆ ಈ ಮೂಲೆ ಈ ಕಡೆ ಬಂದಿದೆ. ಇದು ಕಟ್ ಆಗಿರೋ ಪೋರ್ಷನ್ ಅನ್ನ ಸೈಡ್ ಇಲ್ಲ ಇದ್ ಕಾಣ್ತಾರೋ ಸರಿನಾ. ಏನ್ ಕಟ್ಟಿಂಗ್ ಪೊಸಿಷನ್ಸ್ ತಗೊಂಡಿದೆ ಅದನ್ನ ಕ್ಯಾಚಿಂಗ್ ಹಾಕಿದ್ದೀನಿ. ಇದು ಸೆಕ್ಷನಲ್ ಸೈಡ್ ಅಂತ ಹೇಳ್ತಿದ್ದೀನಿ, ಇದನ್ನ ಸೆಕ್ಷನಲ್ ಫ್ರಂಟ್, ಆಮೇಲೆ ಟಾಪ್ ಟಾಪ್ ಯಾವುದು ಸೆಕ್ಷನ್ಸ್ ಮಾಡಿಲ್ಲ. ಓಕೆನಾ, ಇದನ್ನ ಥರ್ಡ್ ಆಂಗಲ್ ಪ್ರೊಜೆಕ್ಷನ್ಸ್ ಮೆಥಡಿಂದ ಮಾಡಿದ್ದೀನಿ. ಸ್ಕೇಲ್ 1:1 ಆಲ್ ಡೈಮೆನ್ಷನ್ಸ್ ಇದಾಗಿ ಅದೇ ಎಂಎಂ ಅಂತ ಹೇಳ್ತೀನಿ ನೋಡಿ. ನಿಮಗೆ ತುಂಬಾ ಸಿಂಪಲ್ ಆಗಿದೆ. ಬಿ ಬ್ಲಾಕ್ ಏನಪ್ಪ ಅಂತಂದ್ರೆ ನೀವು ಎಲ್ಲರೂ ಯೂಸ್ ಮಾಡಿದ್ರೆ ಪಿಟ್ಟರ್ ಸೆಕ್ಷನ್ಸ್ ಮತ್ತೆ ಟರ್ಬ್ಲರ್ ಸೆಕ್ಷನ್ಸ್ ಟು ಹೋಲ್ಡ್ ದ ರೌಂಡ್ ಜಾಬ್ಸ್. ಓಕೆ, ಟು ಹೋಲ್ಡ್ ದ ರೌಂಡ್ ಜಾಬ್ಸ್ ಗಳನ್ನ ಹೋಲ್ಡ್ ಮಾಡೋಕ್ಕೆ ನಾವು ಬಿ ಬ್ಲಾಕ್ ಅನ್ನ ಯೂಸ್ ಮಾಡ್ತೀವಿ. ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಬಿ ಬ್ಲಾಕ್ ಹೋಲ್ಡ್ ಮಾಡೋಣ. ಇದನ್ನ ಸೆಕ್ಷನ್ಸ್ ಮಾಡಿ ಮೂರು ಯೂಸ್ ಗಳನ್ನ ತೋರಿಸಿದ್ದೀನಿ. ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅಲ್ಲ.